ಸ್ವರಮಾಂತ್ರಿಕ ಗಾನಗಂಧರ್ವ ಪಿ ಬಿ ಅವರು ನಿನ್ನೆ ಮಧ್ಯಾಹ್ನ ವಿಧಿವಶರಾಗಿದ್ದಾರೆ ಎಸ್ ಪಿ ಬಿ ಅವರು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದ್ದರು ಹುಟ್ಟಿದ್ದು ಆಂಧ್ರ ಪ್ರದೇಶ ನೆಲೆಸಿದ್ದು ತಮಿಳುನಾಡಿನಲ್ಲಾದರೂ ಕೂಡ ಕರ್ನಾಟಕ ಮತ್ತು ಕನ್ನಡ ಭಾಷೆಯನ್ನು ತುಂಬ ಪ್ರೀತಿಸುತ್ತಿದ್ದರು ನಾನು ಮುಂದಿನ ಜನ್ಮದಲ್ಲಿ ಏನಾದರೂ ಹುಟ್ಟಿದರೆ ಕರುನಾಡಿನಲ್ಲೇ ಹುಟ್ಟಿ ಬರುತ್ತೇನೆ ಎಂದು ಹೇಳಿದ್ದರು ಎಸ್ ಪಿ ಬಿ ಅವರು ಒಂದು ಹಾಡನ್ನು ಹಾಡಲು ಸುಮಾರು ಐದು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ದರು ಹಾಗಾದರೆ ಎಸ್ ಪಿ ಬಿ ಅವರು ಇಲ್ಲಿಯವರೆಗೂ ಕೂಡ ಸಂಪಾದನೆ ಮಾಡಿರುವ ಆಸ್ತಿ ಎಷ್ಟು ಆಸ್ತಿಯೆಲ್ಲ ಈಗ ಯಾರಿಗೆ ಸೇರುತ್ತದೆ ಎಂದು ನೋಡೋಣ ಬನ್ನಿ ನೋಡುವ ಮುನ್ನ ಎಸ್ ಪಿ ಬಿ ಅವರ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಸ್ಪಿ ಬಿ ಅವರು ಇಂದು ನಮ್ಮನ್ನೆಲ್ಲ ಅಗಲಿ ಹೋಗಿರಬಹುದು ಆದರೆ ಅವರ ನಿಜವಾದ ಆಸ್ತಿಯನ್ನು ಅವರ ಅಭಿಮಾನಿಗಳಿಗೆ ಬಿಟ್ಟು ಹೋಗಿದ್ದಾರೆ ಹೌದು ಎಸ್ ಪಿ ಬಿ ಅವರ ನಿಜವಾದ ಆಸ್ತಿಯೆಂದರೆ ಅದು ಅವರು ಹಾಡಿರುವಂತಹ ನಲವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳು ಇದೀಗ ಈ ಆಸ್ತಿಯನ್ನು ಅಭಿಮಾನಿಗಳಿಗೆ ಬಿಟ್ಟು ಹೋಗಿದ್ದು ನಾವು ದಿನಕ್ಕೆ ಒಂದು ಹಾಡನ್ನು ಕೇಳಿದರೂ ಈ ನಲವತ್ತು ಸಾವಿರ ಹಾಡನ್ನು ಕೇಳಲು ನೂರ ಒಂಬತ್ತು ವರ್ಷ ಬೇಕಾಗುತ್ತದೆ ಇನ್ನು ಎಸ್ ಪಿ ಬಿ ಅವರ ನಿಜವಾದ ಆಸ್ತಿಗೆ ಬರುವುದಾದರೆ ಇವರು ಸುಮಾರು ಇನ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಇವರು ಐಷಾರಾಮಿ ಕಾರುಗಳು ಸೇರಿದಂತೆ ನಾಲ್ಕು ಅಂತಸ್ತಿನ ಭವ್ಯ ಬಂಗಲೆ ಕೂಡ ಇದೆ ಇವರು ಸಾಕಷ್ಟು ಸಮಾಜಮುಖಿ ಕೆಲಸ ಕೂಡ ಮಾಡುತ್ತಿದ್ದರು ಅದೇ ರೀತಿ ಒಂದು ಮನೆಯನ್ನ ಕೂಡ ದೇವಸ್ಥಾನಕ್ಕೆ ದಾನ ಮಾಡಿದ್ದರು ಇನ್ನು ಇವರ ದೊಡ್ಡ ಆಸೆ ಎಂದರೆ ಸಂಗೀತ ಕಲಿಯಬೇಕು ಎಂದು ಆಸಕ್ತಿ ಇರುವ ಬಡ ಮಕ್ಕಳಿಗಾಗಿ ಒಂದು ಉಚಿತ ಸಂಗೀತ ಅಕಾಡೆಮಿ ಕಟ್ಟಿಸಬೇಕು ಎಂಬುದಾಗಿತ್ತು ಇದನ್ನು ಇವರ ಮಗ ಚರಣ್ ಪೂರ್ತಿಗೊಳಿಸ್ತಾರಾ ಎಂದು ಕಾಯ್ದು ನೋಡಬೇಕು ಅವರು ತನ್ನ ಆಸ್ತಿಯ ವಿಲ್ಲನ್ನ ಈಗಾಗಲೇ ಬರೆದಾಗಿದ್ದು ಸುಮಾರು ಅರ್ಧದಷ್ಟು ಆಸ್ತಿಯನ್ನು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಬರೆದಿದ್ದಾರೆ ಇನ್ನುಳಿದ ಆಸ್ತಿಯನ್ನು ಹೆಂಡತಿ ಮತ್ತು ಮಕ್ಕಳ ಹೆಸರಿಗೆ ಬರೆದಿದ್ದಾರೆ ಅಭಿಮಾನಿಗಳಿಗೆ ನಲವತ್ತು ಸಾವಿರ ಹಾಡು ಮತ್ತು ಸಮಾಜಮುಖಿ ಕೆಲಸಕ್ಕೆ ನೂರು ಕೋಟಿ ಆಸ್ತಿಯನ್ನು ನೀಡಿರುವುದು ಎಸ್ ಪಿ ಬಿ ಅವರ ದೊಡ್ಡ ಗುಣವನ್ನು ತೋರಿಸುತ್ತದೆ ಎಸ್ ಪಿ ಬಿ ಅವರ ಈ ದೊಡ್ಡ ಗುಣ ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಮಿಸ್ ಯು ಪಿ ಬಿ ಸರಿ ಎಂದು ಕಾಮೆಂಟ್ ಮಾಡಿ